ಲೋಕಸಭಾ ಎಲೆಕ್ಷನ್ ಗೆ ನಿಮ್ ಹೆಸರು ತುಂಬಾ ಕೇಳಿ ಬಂದಿದೆ. ಪ್ರತಿಯೊಬ್ರು ಕೂಡ ನಿಮ್ ಹೆಸರು ಹೇಳ್ತಾ ಇದಾರೆ, ಪ್ರೀತಿಯಿಂದ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ನೀವು ರೆಡಿ ಇದ್ದೀರಾ? ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಸಾಹೇಬರ ನಿವಾಸದಲ್ಲಿ ಇವತ್ತು ಪದವನ ನಗರದಲ್ಲಿ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಕ್ಯಾಂಡಿಡೇಟ್ಗಳು, ಇಲ್ಲಿ ನಮ್ಮ ಮಂಜಣ್ಣ ಅವರು ಶಾಸಕರಿದ್ದಾರೆ ಕೆ ಆರ್ ಪೇಟೆ ಕ್ಷೇತ್ರದ, ಅವರವರದೇ ಅಭಿಪ್ರಾಯಗಳನ್ನ ಈಗಾಗಲೇ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಆದರೆ ಈಗಾಗಲೇ ಪಕ್ಷದ ವರಿಷ್ಠರು ಕೂಡ ಮಾತನಾಡಿದ್ದಾರೆ ನಿಮ್ಮ ಹತ್ರ. ಕೇಂದ್ರದ ನಾಯಕರು, ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಅದೇ ರೀತಿ ನಡ್ಡಾಜಿಯವರು ಬಹುಶಃ ಇನ್ನೊಂದು ವಾರದೊಳಗಡೆ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳು, ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೆ ಡಿ ಎಸ್ ಕೂಡ ನಮ್ಮ ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಬಹುಶಃ ನಮಗೆ ಇವತ್ತು ಅತಿ ಹೆಚ್ಚಾಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲುವನ್ನು ಸಾಧಿಸಲಿಕ್ಕೆ, ರಾಜ್ಯದ ಜನಗಳ ಒಂದು ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ ಎರಡೂ ಪಕ್ಷಗಳು ರಾಜ್ಯದಲ್ಲಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ದೇವೇಗೌಡರು ಸಾಹೇಬರಿಗಿರ್ಬೋದು, ಮಾನ್ಯ ಕುಮಾರಣ್ಣ ಅವ್ರಿಗಿರ್ಬೋದು, ನನಗಿರ್ಬೋದು, ಮೂರು ಜನಗಳಿಗೆ ಇವತ್ತು ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಸ್ಗಳು ನಿಲ್ಲಬೇಕು ಅಂತಕ್ಕಂಥ ಒಂದು ಮಾತನ್ನ ಇವತ್ತೇನು ತಿಳಿಸಿದ್ದಾರೆ, ಇದು ವರಿಷ್ಠರ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ ಈ ವಿಚಾರವಾಗಿ. ಮೊದಲು ಸೀಟ್ ಹಂಚಿಕೆ ವಿಚಾರ ಆಗಲಿ ಅಣ್ಣ, ಆಮೇಲೆ ಕೂ ಚರ್ಚೆ ಮಾಡೋಣ. ಈಗಾಗಲೇ ಕಳೆದ ಒಂದು ತಿಂಗಳಿಂದಾನು ನಿರಂತರವಾಗಿ ಜೆ ಪಿ ಭವನದಲ್ಲಿ ಪ್ರಮುಖ ಮುಖಂಡರ ಸಭೆಯನ್ನ ಎಲ್ಲ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ ಜೊತೆ ಈಗಾಗಲೇ ಮಾಡಾಗಿದೆ, ಒಂದು ಸುತ್ತಿನ ಮಾತುಕತೆ ಆಗಿದೆ. ಅವರ ಅಭಿಪ್ರಾಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ, ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ತಗೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಓಡಾಟ ಕೇವಲ ಮಂಡ್ಯಲ್ಲಿ ಮಾತ್ರ ಇವತ್ತು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರತಕ್ಕಂಥದ್ದಲ್ಲ, ಇವತ್ತು 28 ಕ್ಷೇತ್ರಗಳೇನಿದೆ ಎಲ್ಲ ಕಡೆ ಕೂಡ ನಮ್ಮದೇ ಆದಂಥ ಒಂದು ಶ್ರಮವನ್ನು ವಹಿಸಿ ಮತ್ತೊಮ್ಮೆ ಮೂರನೇ ಬಾರಿ ನರೇಂದ್ರ ಮೋದಿಜಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಒಂದು ಕೊಡುಗೆ ಇರುತ್ತೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟ. ಕಳೆದ ಬಾರಿ ಎಲೆಕ್ಷನ್ ತರನೇ ಈ ಬಾರಿನೂ ಮಂಡ್ಯ ಒಂಥರ ಹೈಲೈಟ್ ಆಗಿದೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಬಿಕಾಸ್ ಆಫ್ ಕೆಲವೊಂದು ರೀಸನ್ಸ್ ಇಂದ ಅನ್ಬೋದು. ಆದ್ರೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ನಿಮ್ ಕಡೆ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ? ಅಂದ್ರೆ ಜೆ ಡಿ ಎಸ್ ಕಡೆ 8 ಕಡೆ ನೀವು ಇವಾಗ ಟೂರ್ ಕೂಡ ಮಾಡ್ತೀವಿ ಅಂದ್ರೆ ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅಲ್ಲ, ಪ್ಲಾನಿಂಗ್ ಬಂದು ಇವತ್ತು ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೇ ರೀತಿ ಇರತಕ್ಕಂಥದ್ದಮ್ಮ, ಇಲ್ಲೇನು ವಿಶೇಷವಾಗಿ ಏನು ಪ್ಲಾನಿಂಗು ಮಂಡ್ಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದೇನಿಲ್ಲ. ಆದರೆ ನಮಗೆ ಸಿಗ್ತಕ್ಕಂಥ ಒಂದು ಸೀಟ್ಗಳು, ನಾವು ಯಾವ ರೀತಿ ಯಾರಾದರೂ ಮನಸ್ತಾಪಗಳಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಚುನಾವಣೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೋಗಿ ಅವ್ರ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು ಇರ್ಬೋದು, ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸ್ತಕ್ಕಂಥದ್ದು ಇರ್ಬೋದು, ಕಾರ್ಯಕರ್ತರಿಗೆ ಹೆಚ್ಚಿನ ಹುಮ್ಮಸ್ಸನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಈ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ಮತ್ತೆ ಹೈಲೈಟ್ ಆಗಿರೋದು ಈ ಎಲೆಕ್ಷನ್ ಅಲ್ಲಿ ಎಲ್ಲರೂ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೈಲೈಟ್ ಮಾಧ್ಯಮದವ್ರು ಮಾಡ್ತಾ ಇರೋದಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.